ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಎಂಟನೇ ತರಗತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪದ್ಯಗಳನ್ನು ಗದ್ಯಗಳನ್ನು ಆಫ್ಲೈನ್ ತರಗತಿಯಲ್ಲಿ ನಾವು ನೀವು ಎಲ್ಲ ಅಧ್ಯಯನವನ್ನು ಮಾಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಬುದ್ಧನ ಸಲಹೆ ಎಂಬ ಪಾಠವನ್ನು ಪುನರಾವರ್ತನೆಯಾಗಿ ನೋಡೋಣ. ಮೊದಲಿಗೆ ಈ ಬುದ್ಧನ ಸಲಹೆ ಎಂಬ ಪಾಠವನ್ನು ಡಾಕ್ಟರ್ ನಿರುಪಮಾ ಅವರು ಏನು ಮಾಡಿದಾರೆ ಅಂದ್ರೆ ಬರೆದಿದ್ದಾರೆ. ಹಾಗಾದರೆ ಡಾಕ್ಟರ್ ನಿರುಪಮಾ ಅವ್ರ ಬಗ್ಗೆ ಈಗಾಗಲೇ ತಾವೆಲ್ಲ ಅಧ್ಯಯನವನ್ನು ಮಾಡಿದ್ರಿ, ನೇರವಾಗಿ ಪಾಠಕ್ಕೆ ಬರೋಣ. ಬಹಳ ವರ್ಷಗಳ ಹಿಂದಿನ ಮಾತು ನಿಮ್ಗೆ ಹೇಳಿದ್ದೀನಿ ನಾನು. ಬಹಳ ವರ್ಷಗಳ ಹಿಂದಿನ ಮಾತು ಅಂದರೆ ಅನೇಕ ವರ್ಷಗಳ ಹಿಂದೆ ಭಾರತದ ಉತ್ತರ ಭಾಗದಲ್ಲಿ, ಈಗೇನು ಭಾರತ ಐತಲ್ಲ, ಉತ್ತರ ಭಾಗದಲ್ಲಿ ಕಪಿಲವಸ್ತು ಎಂಬ ನಗರ ಇತ್ತು. ಕಪಿಲವಸ್ತು ಎಂತಕ್ಕಂಥ ನಗರ ಇತ್ತು. ಅದನ್ನು ಯಾರು ಆಳ್ತಾ ಇದ್ರಪ್ಪ ಅಂದ್ರೆ ಶಾಕ್ಯರೆಂಬ ಅರಸುಮನೆತನದವರು ಆಳ್ತಾ ಇದ್ರು. ಅದನ್ನು ಯಾರು ಆಳ್ತಾ ಇದ್ರೆ ಶಾಕ್ಯರು. ಈ ಶಾಕ್ಯರು ಅಂತಕ್ಕಂಥ ಅರಸುಮನೆತನದವರಪ್ಪ ಅಂದ್ರೆ ಆಳ್ತಾ ಇದ್ರು. ಶಾಕ್ಯರ ಅರಸ ಶಿದ್ದೋಧನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದ್ರು. ಶಾಕ್ಯರು ಅಂದ್ರೆ ಆಳ್ತಾ ಇದ್ರು ಅಂತ ಹೇಳಿದ್ವಿ. ಆದರೆ ಆ ಶಾಕ್ಯರನ್ನ ಯಾರು ಆಳ್ತಾ ಇದ್ರು ಅಂದ್ರೆ ಸಿದ್ದೋಧನ. ಆ ಸಿದ್ದೋಧನಿಗೆ ಸಿದ್ಧಾರ್ಥ ಎಂಬ ಮಗ ಹುಟ್ಟಿದನು. ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು. ನಿರುಪಮ ಅವ್ರು ಏನು ಹೇಳ್ತಾ ಅಂದ್ರೆ ಸಿದ್ದೋಧನ ಅಂತಕ್ಕಂಥ ವ್ಯಕ್ತಿಗೆ ಸಿದ್ಧಾರ್ಥ ಅಂತ ವ್ಯಕ್ತಿ ಹುಟ್ಟಿ ಅಥವಾ ಸಿದ್ಧಾರ್ಥ ಅಂತಕ್ಕಂಥ ಮಗ ಹುಟ್ಟಿ ಮುಂದೆ ಏನಾಗ್ತಾನಂದ್ರೆ ಸನ್ಯಾಸಿಯಾಗಿ ಜಗಜ್ಯೋತಿಯಾಗಿ ಬೆಳಗ್ತಾನಂತ ಹೇಳಿ ಇಲ್ಲಿ ಹೇಳ್ತಾರೆ. ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವ, ಸದ್ಯಕ್ಕೆ ಭಾರತದಲ್ಲಿರ್ತಕ್ಕಂಥ ನೇಪಾಳ ಈಗೇನಾಗೈತೆ ಅಂದ್ರೆ ಸಪ್ರೇಟ್ ಆಗೈತಿ, ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವ ಕಪಿಲವಸ್ತು ನಗರದ ಸಮೀಪದಲ್ಲಿ, ಕಪಿಲವಸ್ತು ಅಂತಕ್ಕಂಥ ನಗರ ಐತಿ, ಆ ನಗರದ ಸಮೀಪದಲ್ಲಿ ಹೇಮಕೂಟ ಪರ್ವತಗಳಿವೆ. ನೋಡ್ರಿ, ಯಾವುದು ಹೇಮಕೂಟ ಅಂತಕ್ಕಂಥ ಪರ್ವತಗಳಿವೆ. ಆ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ, ನೋಡ್ರಿ ಆ ಪರ್ವತಗಳಲ್ಲಿ ಹುಟ್ಟಿರ್ತಕ್ಕಂಥ ಗಂಗಾ ನದಿಯು ದಕ್ಷಿಣಕ್ಕೆ ಕಾಶಿಯವರೆಗೂ ಹರಿದು, ನೋಡ್ರಿ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಕಾಶಿಯವರೆಗೂ ಹರಿದು ನಂತರ ಕವಲಾಗಿ, ಕವಲ ಅಂದ್ರೆ ಭಾಗಗಳಾಗಿ ಬಂಗಾಳ ಸಮುದ್ರಕ್ಕೆ ಸೇರ್ತೈತಿ. ನೋಡ್ರಿ ಬಂಗಾಳ ಸಮುದ್ರ ಮತ್ತು ಅರಬ್ಬಿ ಸಮುದ್ರಗಳನ್ನು ನೋಡ್ತೀರಿ, ಅದೇ ರೀತಿ ಬಂಗಾಳ ಸಮುದ್ರಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಸೇರ್ತೈತಿ. ಆ ಕಾಲದಲ್ಲಿ ಗಂಗಾ ನದಿಯ ಎರಡೂ ಬದಿಗಳಲ್ಲಿ, ಎರಡು ರಾಜ್ಯಗಳಿದ್ದುವು. ನೋಡ್ರಿ ಎರಡು ರಾಜ್ಯಗಳಿದ್ದುವು, ಒಂದು ವತ್ಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ. ಹಾಗಾದರೆ ಈ ವತ್ಸ ರಾಜ್ಯ ಮತ್ತು ಮಗರ ರಾಜ್ಯಗಳು ಈ ನದಿಯಿಂದ ಎರಡೂ ರಾಜ್ಯಗಳಂದ್ರೆ ಸುಭಿಕ್ಷವಾಗಿದ್ದವು ಅಂದ್ರೆ ಸುಖವಾಗಿದ್ವು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಆ ನದಿಯನ್ನು ಎರಡೂ ರಾಜ್ಯದವರು ತಾಯಿ ಅಂತ ಏನು ಮಾಡ್ತಿದ್ರು ಅಂದ್ರೆ ಪೂಜೆ ಮಾಡ್ತಾ ಇದ್ರು. ತಾಯಿಯನ್ನು ಯಾವ ರೀತಿ ನಾವು ಆರಾಧನೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಆ ಗಂಗಾ ನದಿಯನ್ನು ವತ್ಸ ಮತ್ತು ಮಗಧ ರಾಜ್ಯದವರು ಪೂಜೆ ಮಾಡ್ತಿದ್ರಂತ. ಆ ನದಿಯ ನೀರಿನಿಂದ ಎರಡು ರಾಜ್ಯಗಳನ್ನೆಲ್ಲ ಸಸ್ಯಶ್ಯಾಮಲವಾಗಿತ್ತು. ನೋಡ್ರಿ ಎಲ್ಲ ಸುತ್ತಲೂ ಎತ್ತ ನೋಡಿದಲ್ಲೋ ಅತ್ತ ಸಸ್ಯದಿಂದ ಹಸಿರುವಾಗಿ ಏನಾಗಿತ್ತು ಅಂದ್ರೆ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆದು ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿದ್ರು. ಎಲ್ಲ ಕಡೆಯಿಂದ ಏನಪ್ಪ ಅಂದ್ರೆ ಬೆಳೆದು ಬೆಳೆದು ಸುಭಿಕ್ಷವಾಗಿದ್ದರು ಜನ. ಇವರೆಲ್ಲರೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಅಂತಿದ್ರು. ಇವರೆಲ್ಲರೂ ಕೂಡ ಗಂಗಾ ನದಿಯನ್ನು ನಮಗೆ ಅನ್ನವನ್ನು ನೀಡ್ತಕ್ಕಂಥ ತಾಯಿ ಹೇಗೋ ಅದೇ ರೀತಿಯಾಗಿ ಗಂಗಾ ನದಿಯನ್ನು ಕೂಡ ಏನು ಮಾಡ್ತಿದ್ರು ಅಂದ್ರೆ ಪೂಜೆ ಮಾಡ್ತಾರೆ. ಆದರೆ ಅವರಿಬ್ಬರನ್ನು ಏನಾಗೈತೆ ಅಂದ್ರೆ ಕ್ರಮೇಣವಾಗಿ ಸ್ವಾರ್ಥ ಆವರ್ಸ್ಕೊಂಡ್ಬಿಡ್ತೈತಿ. ನೋಡ್ರಿ ಮನುಷ್ಯನಲ್ಲಿ ಸ್ವಾರ್ಥ ಬರೋದು ಸಹಜ. ಅದೇ ರೀತಿಯಾಗಿ ವತ್ಸ ಮತ್ತು ಮಗರ ರಾಜ್ಯದವರಿಗೆ ಸ್ವಾರ್ಥ ಬರ್ತೈತಿ. ಅವ್ರು ಏನು ಮಾಡ್ತಾರೆ ಅಂದ್ರೆ ಆ ನದಿಯ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಲು, ಆ ಗಂಗಾ ನದಿ ಇತ್ತಲ್ಲ ಆ ನದಿಯ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಹಿಡಿತವನ್ನು ಸಾಧಿಸಲು ಏನು ಮಾಡ್ತಾರೆ ಅಂದ್ರೆ ದುರಾಸೆ ಅವರಲ್ಲಿ ಹುಡ್ತೈತಿ. ಆ ದುರಾಸೆ ಏನಾಗತ್ತೆ ಅಂದ್ರೆ ಬೆಳೀತಾ ಬೆಳೀತಾ ಹೆಮ್ಮರವಾಗಿ ಬೆಳಿತೈತಿ. ಅಂದ್ರೆ ಬಹಳಷ್ಟು ದುರಾಸೆ ಅವರಲ್ಲಿ ತುಂಬ್ಕೋತೈತಿ. ಈ ದುರಾಸೆಗಳು ಏನಾಗೈತೆ ಅಂದ್ರೆ ಯುದ್ಧಕ್ಕೆ ಎಡೆ ಮಾಡಿಕೊಡ್ತೈತಿ ಅಂತ. ಈ ದುರಾಸೆಗಳು ಏನಾಕ ಅಂದ್ರೆ ಯುದ್ಧಕ್ಕೆ ಎಡೆ ಮಾಡಿಕೊಡ್ತೈತಿ. ಯುದ್ಧ ಮಾಡಬೇಕಾದ್ರೆ ಭಗವಾನ್ ಬುದ್ಧ ಆ ಸ್ಥಳಕ್ಕೆ ಬರ್ತಾನೆ. ಇಲ್ಲಿ ವತ್ಸ ಮತ್ತು ಮಗಧ ನಡೆತಕ್ಕಂಥ ಮಗಧ ರಾಜ್ಯದವರು ಯುದ್ಧ ಮಾಡ್ತಿರಲ್ಲ ಆ ಸ್ಥಳಕ್ಕೆ ಬುದ್ಧ ಬರ್ತೀನಂತ. ಆ ಯುದ್ಧಕ್ಕೆ ಸಿದ್ಧವಾಗಿ ಎರಡೂ ಕಡೆಯ ಸೈನ್ಯಗಳು ನೋಡಿ ಅವುಗಳ ನಡುವೆ ನಿಂತ್ಕೋತಾನ. ಯುದ್ಧ ನಡೀತಕ್ಕಂಥ ಸೈನಿಕರು ಎರಡು ಕಡೆ ಏನು ಮಾಡ್ತಾನಂದ್ರೆ ನಿಂತ್ಕೋತಾನ. ನಿಂತ್ಕೊಂಡು ಏನು ಹೇಳ್ತಾನೆ ನೋಡ್ರಿ, ಬುದ್ಧ ದೇವರನ್ನು ನೋಡಿ ಎರಡೂ ಕಡೆಯವರು ಸ್ವಲ್ಪ ಹಿಂಸಕ್ತಾರೆ. ನೋಡ್ರಿ ಸಾಕ್ಷಾತ್ ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ಬುದ್ಧ ದೇವನನ್ನು ನೋಡಿದ ತಕ್ಷಣ ವತ್ಸ ಮತ್ತು ಮಗಧ ರಾಜ್ಯದ ಎರಡೂ ರಾಜ್ಯದವರು ಏನು ಮಾಡ್ತಾರಂದ್ರೆ ತವಲಿರ್ತಕ್ಕಂಥ ಸ್ವಲ್ಪ ಹಿಂದುಗಡೆ ಏನು ಮಾಡ್ತಾರಂದ್ರೆ ಸರಿತಾರಂತ.
ನೋಡ್ರಿ, ಬುದ್ಧದೇವನು ಇಬ್ಬರು ರಾಜ್ಯ ಮಂತ್ರಿಗಳನ್ನು ಇತರ ಅಧಿಕಾರಿಗಳನ್ನು ತಮ್ಮ ಬರೆದು ಕರೆದು ಹೇಳ್ತಾನೆ. ನೋಡ್ರಿ, ಇಬ್ಬರು ಅಂದ್ರೆ ವತ್ಸ ಮತ್ತು ಮಗಧ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಮಂತ್ರಿಗಳನ್ನ ಕರೆದು ಏನು ಹೇಳ್ತಾನೆ ನೋಡ್ರಿ, ನೀವು ಯುದ್ಧ ಮಾಡಲು ಏಕೆ ಸಿದ್ಧರಾಗಿದ್ರಿ? ನೋಡ್ರಿ ಹೇಳ್ತಾನೆ ನೇರವಾಗಿ, ನೀವು ಯುದ್ಧ ಮಾಡೋಕ್ಕೆ ಯಾಕೆ ಹೊಂಟಿದ್ದೀರಿ ಅಂತ ಕೇಳಿದಾಗ, ನಮ್ಮ ಜೀವನಾಧಾರ ಗಂಗಾ ನದಿ ನೀರಿಗಾಗಿ. ಅವ್ರು ಏನು ಹೇಳ್ತಾರೆ ಅಂದ್ರೆ, ನಮಗೆ ಜೀವವನ್ನು ಕೊಡ್ತಕ್ಕಂಥ, ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಗಂಗಾ ನದಿಯ ನೀರಿಗಾಗಿ ಅಂತ ಹೇಳ್ತಾರ. ಅವರೆಲ್ಲರೂ ಒಕ್ಕೂರಲಿಂದ ಹೇಳ್ತಾರೆ ಉತ್ತರ ಏನಂದ್ರೆ, ಎಲ್ಲರೂ ಒಂದೇ ಸರಿಯಾಗಿ ಒಂದೇ ಉತ್ತರವನ್ನು ಕೊಡ್ತಾರಂತ. ನದಿಯ ನೀರು, ಮಾನವನ ರಕ್ತ, ಇವರು ಎರಡು ಯಾವುದೇ ಬೆಲೆ ಬಾಳದ್ದು. ನೋಡ್ರಿ, ಬುದ್ಧ, ಭಗವಾನ್ ಬುದ್ಧ ನೇರವಾಗಿರ್ತಕ್ಕಂಥ ಪ್ರಶ್ನೆ ಮಾಡ್ತಾನೆ, ಏನಪ್ಪ ಅಂದ್ರೆ, ನಿಮಗೇನು ನದಿ ನೀರು ಹೆಚ್ಚು ಅಥವಾ ಮಾನವನ ರಕ್ತ ಹೆಚ್ಚು ಅಂತ ಕೇಳ್ತಾನ. ಮನುಷ್ಯನ ರಕ್ತ ನದಿ ನೀರಿಗಿಂತ ತುಂಬ ಬೆಲೆ ಉಳಿದ್ದು ಎಂದು ಎರಡೂ ಕಡೆಯವರು. ನೋಡ್ರಿ, ಯಾವುದೇ ಆಗಲಿ ರಕ್ತದಾನ ತಾವೆಲ್ಲ ಮಾಡ್ತೀರಿ, ರಕ್ತದಾನ ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ಜೀವವನ್ನು ಉಳಿಸ್ತಕ್ಕಂಥ ಅಮೂಲ್ಯ ನಿಧಿ ಯಾವುದಪ್ಪ ಅಂದ್ರೆ ಆ ರಕ್ತ. ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ, ಅವರು ರಕ್ತವು ನದಿ ನೀರಿಗಿಂತ ಬೆಲೆ ಉಳ್ಳದ್ದು ಅಂತ ಹೇಳ್ತಾರ. ಹಾಗಾದರೆ ಕಡಿಮೆ ಬೆಲೆ ಇರುವ ನೀರಿಗಾಗಿ ಅದಕ್ಕಿಂತ ಮುಖ್ಯವಾದ ರಕ್ತವನ್ನು ಏಕೆ ಹರಿಸಲಿ? ನೀನು ಏನು ಹೇಳ್ತಾರೆ ಅಂದ್ರೆ, ವತ್ಸ ಮತ್ತು ಮಗಧ ರಾಜ್ಯದವರು ಬುದ್ಧದೇವ ಯಾವ ರೀತಿ ಮನಸ್ಸನ್ನು ಪರಿವರ್ತನೆ ಮಾಡ್ತಾನಂದ್ರೆ, ಕಡಿಮೆ ಬೆಲೆ ನೀರೈತೆ ಅಂತ ಹೇಳ್ತೀರಿ. ಹಾಗಾದ್ರೆ ಕಡಿಮೆ ಬೆಲೆ ಇರ್ತಕ್ಕಂಥ ನೀರಿಗಾಗಿ ನೀವಿಬ್ಬರು ಯಾಕೆ ಯುದ್ಧ ಮಾಡೋಕ್ಕೆ ಸಿದ್ಧರಾಗೇರಿ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾನ. ನಮ್ಮ ಜೀವಗಳಿಗೆ ಆ ಗಂಗಾ ನದಿ ನೀರು ತುಂಬ ಅವಶ್ಯಕ. ನೋಡ್ರಿ, ನಾವು ಬದುಕಬೇಕಾದ್ರೆ, ನಮ್ಮ ರಾಜ್ಯ ಸಸ್ಯ ಶ್ಯಾಮಲವಾಗಿರ್ಬೇಕಾದ್ರೆ, ನಾವು ಸಮೃದ್ಧಿಯಾಗಿರ್ಬೇಕಾದ್ರೆ, ನಮಗೆ ಆ ನದಿ ನೀರು ಮುಖ್ಯವಲ್ಲವೇ ಎಂದು ಎರಡೂ ಕಡೆಯವರು ಕೇಳ್ತಾರಂತ. ನೀವು ಜೀವಿಸಬೇಕಂದ್ರೆ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ ಬುದ್ಧ. ಯಾಕಂದ್ರೆ ನಾವು ಜೀವಿಸಲು ನೀರು ಬೇಕಂತ ಹೇಳ್ತಾರ, ಹಾಗಾದ್ರೆ ನೀವು ಜೀವಿಸಬೇಕಂತ ಬಂದಿದ್ರಲ್ಲ, ಮತ್ತೆ ಸಾಯಲಿಕ್ಕೆ ಸಿದ್ಧರಾಗಿದ್ರಿ? ಯುದ್ಧ ಮಾಡಕ್ಕೆ ಸಿದ್ಧರು? ಯುದ್ಧ ಅಂದ್ರೆ ಏನು? ಸಾಯೋದು ಅಂತ ಅರ್ಥ. ಮತ್ತೆ ಯುದ್ಧ ಬದುಕಬೇಕು ಅಂದ್ಕೊಂಡಿದ್ರಿ, ಮತ್ತು ಸಾಯಕ್ಕೆ ಸಿದ್ಧರಾಗಿರಿ ಅಂತ ಹೇಳಿ ಇಲ್ಲಿ ಬುದ್ಧದೇವ ಪ್ರಶ್ನೆಯನ್ನು ಮಾಡ್ತಾನ. ಎರಡೂ ರಾಜ್ಯದ ಮಂತ್ರಿಗಳು ಹೀಗೆ ಹೇಳಿದರು, ಸ್ವಾಮಿ, ಎರಡೂ ರಾಜ್ಯಗಳು ನಡುವೆ ದ್ವೇಷ ಹಸಿವುಗಳಿಂದ ಪರಿಸ್ಥಿತಿ ವಿಷಮಿತೆ. ನೋಡ್ರಿ, ಏನು ಹೇಳ್ತಾರೆ ಅಂದ್ರೆ, ಎರಡೂ ರಾಜ್ಯದ ಮಂತ್ರಿಗಳು, ಆ ರಾಜ್ಯ ವತ್ಸ ಮತ್ತು ಮಗಧ ರಾಜ್ಯದ ಮಂತ್ರಿಗಳು ಏನು ಹೇಳ್ತಾರಂದ್ರೆ, ಸ್ವಾಮಿ, ಎರಡೂ ರಾಜ್ಯಗಳ ದ್ವೇಷ ಹಸಿವುಗಳಿಂದ ಪರಿಸ್ಥಿತಿ ವಿಷಮಿಸಿದೆ. ಭಾಳ ಪರಿಸ್ಥಿತಿ ಏನಾಗೈತಿ? ಹದಗೆಟ್ಟೈತಿ. ಇದಕ್ಕೆ ಪರಿಹಾರವೇ ಇಲ್ಲ, ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ಏನೂ ಇಲ್ಲ. ಅವರಲ್ಲಿಯೂ ಕೂಡ ದ್ವೇಷ ತುಂಬಿಕೊಂಡತಿ, ನಮ್ಮಲ್ಲಿ ಕೂಡ ದ್ವೇಷ ತುಂಬಿಕೊಂಡತಿ. ಈಗ ಯುದ್ಧದ ಹೊರತು ಬೇರೆ ದಾರಿ ಇಲ್ಲ. ನಮಗೆ ಯುದ್ಧ ಬಿಟ್ಟರೆ ಮುಂದಿನ ಪರ್ಯಾಯವಾಗಿರ್ತಕ್ಕಂಥ ಯಾವುದೇ ಮಾರ್ಗಗಳು ನಮ್ಮ ಕಣ್ಣು ಮುಂದಿಲ್ಲ ಅಂಥೇಳಿ ಎರಡೂ ರಾಜ್ಯದ ಮಂತ್ರಿಯವರು ಹೇಳ್ತಾರಾ. ಬುದ್ಧ ದೇವನಕ್ಕು, ನೀವು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ನಿಮಗೆ ಕೊಳೆಯುವುದು ಉಳಿಯುವುದು ಈಸಿ. ನೀವು ದ್ವೇಷದಿಂದ ದ್ವೇಷವನ್ನು ಜಯಿಸಾಕೆ ಹೋದ್ರೆ ಅಂದ್ರೆ, ನೋಡ್ರಿ, ಈಗ ಒಂದು ರಾಜ್ಯ ಯುದ್ಧ ಮಾಡಿ ಒಂದು ರಾಜ್ಯದ ಮೇಲೆ ಗೆದ್ದಾರ, ಆ ಮುಂದಿನ ಪೀಳಿಗೆಯ ತನ್ನ ಮಗ ಅಥವಾ ಅವನ ಮಗ ಆ ರಾಜ್ಯದ ಮೇಲೆ ಯುದ್ಧ ಮಾಡ್ತಾನೆ. ಇದಕ್ಕೆ ಏನು ಹೇಳ್ತಾರಂದ್ರೆ, ನೀನು ಏನಪ್ಪ ಅಂದ್ರೆ ದ್ವೇಷವನ್ನು ಜಯಿಸಾಕೆ ಹೋದ್ರೆ ಕಡೆಗೆ ಉಳಿದು ಏನಪ್ಪ ಅಂದ್ರೆ ಈರ್ಷೆ ಅಂದರೆ ದ್ವೇಷನ ಉಳಿತೈತಿ ಅಂತ ಹೇಳ್ತಾರ. ಇವುಗಳಿಂದ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ. ಇವುಗಳಿಂದ ಜೀವಿಗಳಿಗೆ ದುಃಖವೇ ಹೊರತು ಯಾವತ್ತಿಗೂ ಸುಖ ಸಿಗೋದಿಲ್ಲ ಅಂತ ಹೇಳ್ತಾರ. ಈಗ ಸುಖವಾಗಿರೋ ನೀವು ದುಃಖ ತಂದುಕೊಳ್ಳುವ ಮಾರ್ಗ ಇದು. ಈಗ ಸುಖವಾಗಿದ್ರಿ, ಚೆನ್ನಾಗಿದ್ರಿ, ಸಸ್ಯ ಏನಪ್ಪ ಅಂದ್ರೆ ಸಮೃದ್ಧವಾಗಿ ಬೆಳಿ ಬೆಳೆಯತ್ತರಿ, ನೀರು ಎರಡು ಕಡೆ ಸಿಗತ್ತವು. ಇದಪ್ಪ ಅಂದ್ರೆ ಸುಖವಾಗಿರ್ತಕ್ಕಂಥ ತಾವು ದುಃಖ ತಂದುಕೊಳ್ತಕ್ಕಂಥ ಮಾರ್ಗ ಇದು ಅಂತ ಹೇಳಿ ಎರಡೂ ಕಡೆಯವ್ರಿಗೆ ಬೈತಾನಂತ. ಎಂದಾಗ ಎರಡೂ ಕಡೆಯ ರಾಜರು ತೆಪ್ಪಗಾದ್ರು. ಎಂದಾಗ ಏನಪ್ಪ ಅಂದ್ರೆ ಈ ರೀತಿ ಬುದ್ಧದೇವ ಬುದ್ಧಿವಾನವನ್ನು ಹೇಳಿದಾಗ ಎರಡೂ ಕಡೆಯ ರಾಜರು ಏನಪ್ಪ ಅಂದ್ರೆ ಸುಮ್ಮನಾಗ್ತಾರಂತ. ಹಾಗಾದ್ರೆ ಏನು ಮಾಡ್ಬೇಕೆನ್ನುತ್ತೀರಿ ಭಗವಾನ್? ನೋಡ್ರಿ ಭಗವಾನ್, ಹಾಗಾದ್ರೆ ಬುದ್ಧದೇವರೇ ಏನು ಮಾಡ್ಬೇಕಂತೀರಿ ಅಂತ ಕೇಳಿದಾಗ, ಮನುಷ್ಯ ಸುಖವಾಗಿ ಜೀವಿಸಲು ನೀರು, ಗಾಳಿ, ಆಹಾರವೂ ಎಲ್ಲ ಮುಖ್ಯವಾದಂತೆ. ನೋಡ್ರಿ, ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳಾದ ಅಥವಾ ಮೂಲಭೂತ ಅವಶ್ಯಕತೆಗಳಾದ ನೀರು, ಗಾಳಿ, ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಕೂಡ ಅಷ್ಟೇ ಮುಖ್ಯ. ನಮ್ಮಲ್ಲಿ ಶಾಂತಿ ಇದ್ದಷ್ಟ ಮನುಷ್ಯ ನೆಮ್ಮದಿಯಾಗಿರ್ತಾನೆ. ಶಾಂತಿ ಇರದಿದ್ರೆ ಎಲ್ಲಿ ಇರುವುದಿಲ್ಲ. ಯುದ್ಧದಿಂದ ಶಾಂತಿ ನಾಶವಾಗ್ತೈತಿ. ಯುದ್ಧ ಮಾಡಕ್ಕೆ ಹೋದ್ರೆ ಶಾಂತಿನಾಗ. ನೋಡ್ರಿ, ಹಲವಾರು ರಾಜ್ಯರು, ಇಮ್ಮಡಿ ಪುಲಕೇಶರ ಆಗಿರ್ಬೋದು, ಅಶೋಕ ಆಗಿರ್ಬೋದು, ಇವರೆಲ್ಲರೂ ಕೂಡ ಯುದ್ಧವನ್ನು ಮಾಡ್ರು. ಆದರೆ ಯಾವತ್ತಿಗೂ ಕೂಡ ಶಾಂತಿಯನ್ನು ಅವರ ಜೀವನದಲ್ಲಿ ಅನುಭವಿಸಲಿಲ್ಲ. ಕಡೆಗೆ ಕಳಿಂಗ ಯುದ್ಧದಿಂದ ಮನಂ ಪರಿವರ್ತನೆ ಆಗಿ ಅಶೋಕ ಯುದ್ಧವನ್ನೇ ತ್ಯಜಿಸಿದ, ಆಗ ಶಾಂತಿಯನ್ನು ಬಯಸಿದ ಅಂತ ಹೇಳ್ತಾರೆ.
ನೀವೇ ಕೈಯಾರ ನಿಮ್ಮ ಸುಖ ನಾಶ ಮಾಡಿಕೊಳ್ಳೋದನ್ನು ಬಿಟ್ಟು ವಿವೇಕ ತಂದುಕೊಂಡು ಸುಖವಾಗಿರಿ. ನೀವ ನಿಮ್ಮ ಕೈಯಾರ ಸುಖವನ್ನು ನಾಶ ಮಾಡಿಕೊಳ್ಳೋದು ಬಿಟ್ಟ ವಿವೇಕದಿಂದ ಅಂದರೆ ಸಹನೆಯಿಂದ ತಾಳ್ಮೆಯಿಂದ ಏನು ಮಾಡ್ರಂದ್ರ ಸುಖವಾಗಿಡ್ರಿ ಅಂತೇಳಿ ತಾಳ್ಮೆಯಿಂದ ಯೋಚನೆ ಮಾಡ್ರಿ ಅಂತ ಹೇಳ್ತಾರ. ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ. ನೋಡ್ರಿ ಈ ಪ್ರಕೃತಿ ಅಂತಕ್ಕಂಥದ್ದು ನದಿ ನೀರು ಗಾಳಿ ಪರಿಸರ ವಾತಾವರಣ ಇವೆಲ್ಲವೂ ನಮಗೆ ವರವೇ ಹೊರತು ಶಾಪ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಆ ವರವನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಈ ವರ ಸಿಕ್ಕೈತೆ ಅಂತ ಹೇಳಿ ಗಾಳಿ ನೀರು ಸಿಕ್ಕೈತೆ ಅಂಥೇಳಿ ನಾವು ಒಬ್ಬನೇ ಅನುಭವಿಸೋದಲ್ಲ, ಎಲ್ಲ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಏನಾಗತೈತೆ ಅಂದ್ರೆ ಸಿಗ್ತೈತಿ ಅಂಥೇಳಿ ಏನು ಮಾಡ್ತಾನಂದ್ರೆ ಬುದ್ಧದೇವ ಬೋಧಿಸ್ತಾನಂತ. ಎರಡೂ ಕಡೆಯ ರಾಜರಿಗೆ ಈ ಸಲಹೆ ಸತ್ಯವೆನಿಸ್ತು. ಎರಡೂ ಕಡೆ ರಾಜರು ಇರ್ತಾರಲ್ಲ, ಎರಡೂ ಕಡೆ ರಾಜರಿಗೆ ಏನಪ್ಪ ಅಂದ್ರೆ ಬುದ್ಧದೇವ ಕೊಡ್ತಕ್ಕಂಥ ಸಲಹೆ ಉಚಿತ ಅನಿಸ್ತು. ಏನಪ್ಪ ಉಚಿತ ಅಂದ್ರೆ ಮುಖ್ಯವಾತು ಅಂತ ಹೇಳ್ತಾರೆ. ಎಲ್ಲರೂ ಬುದ್ಧದೇವನಿಗೆ ನಮಸ್ಕರಿಸಿ, ಎಲ್ಲರಿಗೂ ಸಾಕ್ಷಾತ್ ಭಗವಂತನ ರೂಪವಾಗಿರ್ತಕ್ಕಂಥ ಭಗವಾನ್ ಬುದ್ಧನಿಗೆ ನಮಸ್ಕರಿಸಿ ಏನು ಮಾಡ್ತಾರಂದ್ರೆ ಯುದ್ಧ ಬೇಡವೆಂದು ತಮ್ಮ ತಮ್ಮ ಊರಿಗೆ ಹೊರಟರು. ಯುದ್ಧನ ಬೇಡ ಅಂತ ಏನು ಮಾಡ್ತಾರಂದ್ರೆ ವತ್ಸ ರಾಜ್ಯದವರು ಮತ್ತು ಮಗಧ ರಾಜ್ಯದವರು ತಮ್ಮ ತಮ್ಮ ಊರಿನ ಕಡೆಗೆ ಏನು ಮಾಡ್ತಾರಂದ್ರೆ ಹೊರಡ್ತಾರೆ. ಅಂದಿನಿಂದ ಆ ಎರಡೂ ರಾಜ್ಯದ ಜನರು ಸ್ನೇಹದಿಂದ ಸುಖವಾಗಿದ್ದರು. ಅಂದಿನಿಂದ ಏನಪ್ಪ ಅಂದ್ರೆ ಆ ಎರಡು ವತ್ಸ ಮತ್ತು ಮಗಧ ರಾಜ್ಯದ ಜನರು ಎರಡು ರಾಜ್ಯದವರು ಏನಪ್ಪ ಅಂದ್ರೆ ಸುಖವಾಗಿದ್ದರು. ಇದರ ಅರ್ಥ ಏನಪ್ಪ ಅಂದ್ರೆ ನಮ್ಮ ಮನುಷ್ಯನಾದವನಿಗೆ ನೀರು ಗಾಳಿ ಆಹಾರ ಮೂಲಭೂತ ಸೌಕರ್ಯಗಳು ಎಷ್ಟು ಅವಶ್ಯಕವಾಗಿದ್ದವೋ ಅದರ ಜೊತೆಗೆ ನಮಗೆ ಶಾಂತಿಯೂ ಕೂಡ ಮುಖ್ಯ, ತಾಳ್ಮೆಯೂ ಕೂಡ ಮುಖ್ಯವಾಗ್ತೈತಿ. ನಾವು ಅನ್ನೆಸಸರಿ ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಅದರಿಂದ ನಮಗೇ ಅನಾಹುತಗಳಾಗುತ್ತೆ ಹೊರತು ಮತ್ತೊಬ್ಬರಿಗಲ್ಲ ಅಂಥೇಳಿ ಇಲ್ಲಿ ನಿರುಪಮ ಅವರು ಬಹಳ ಮನದಟ್ಟಾಗುವಂತೆ ಬುದ್ಧನ ಸಲಹೆ ಎಂಬ ಪಾಠದಲ್ಲಿ ನಿರೂಪಿಸಿದ್ದಾರೆ. ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠವನ್ನು ರಿವಿಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ರಿವಿಷನನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.